ಬಿಲ್ವ ಪೂಜಿತ ಶಿವನ ಶರಣ ಸೇವಿತ ತ್ರಿದಳ ಬಿಲ್ವ ಪೂಜಿತ ಶಿವನ ಶರಣ ಸೇವಿತ ಮುಕ್ಕಣ್ಣ ಮುಜಗ ವಂದಿತ ಸಕಲ ಲೋಕ ಪೂಜಿತ ಮುಕ್ಕಣ್ಣ ಮುಜಗ ವಂದಿತ ಸಕಲ ಲೋಕ ಪೂಜಿತ ಸರ್ವಶಕ್ತಿ ರಾಜಿತ ಸಕಲ ವೇದ ಅರ್ಚಿತ ಸರ್ವಶಕ್ತಿ ರಾಜಿತ ತ್ರಿದಳ ಬಿಲ್ವ ಪೂಜಿತ ಶಿವನ ಶರಣ ಸೇವಿತ ತ್ರಿದಳ ಬಿಲ್ವ ಪೂಜಿತ ಶಿವನ ಶರಣ ಸೇವಿತ ಪಾಹಿ ಪಾಹಿ ಶಿವಲಿಂಗ ಪಾಹಿ ಪಾಹಿ ಭವಲಿಂಗ ಪಾಹಿ ಪಾಹಿ ಶಿವಲಿಂಗ ಪಾಹಿ ಗುರುಲಿಂಗ ಪಾಹಿ ಪಾಹಿ ಮಹಲಿಂಗ ಪಾಹಿ ಪಾಹಿ ಗುರುಲಿಂಗ ಪಾಹಿ ಪಾಹಿ ಮಹಲಿಂಗ ಪಾಹಿ ಪಾಹಿ ಚರಲಿಂಗ ಪಾಹಿ ಪಾಹಿ ವರಲಿಂಗ ಪಾಹಿ ಪಾಹಿ ಚರಲಿಂಗ ಪಾಹಿ ಪಾಹಿ ವರಲಿಂಗ ತ್ರಿದಳ ಬಿಲ್ವ ಪೂಜಿತ ಶಿವನ ಶರಣ ಸೇವಿತ ತ್ರಿದಳ ಬಿಲ್ವ ಪೂಜಿತ ಶಿವನ ಶರಣ ಸೇವಿತ ಕಣ್ಣ ತುಂಬ ಶಿವನಮ್ಮ ಮನದ ತುಂಬ ಶಿವನಮ್ಮ ಕಣ್ಣ ತುಂಬ ಶಿವನಮ್ಮ ಮನದ ತುಂಬ ಶಿವನಮ್ಮ ಎತ್ತ ನೋಡೆ ಅವನಮ್ಮ ಜಗದ ಬೆಳಕೆ ಅವನಮ್ಮ ಎತ್ತ ನೋಡೆ ಅವನಮ್ಮ ಜಗದ ಬೆಳಕೆ ಅವನಮ್ಮ ಓಂಕಾರ ರೂಪ ಅವನಮ್ಮ ಜೇನ್ಕಾರದಲ್ಲೂ ಇಹನಮ್ಮ ಓಂಕಾರ ರೂಪ ಅವನಮ್ಮ ಜೇನ್ಕಾರದಲ್ಲೂ ಇಹನಮ್ಮ ತ್ರಿದಳ ಬಿಲ್ವ ಪೂಜಿತ ಶಿವನ ಶರಣ ಸೇವಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತ ಯವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವ ಸ್ವಮಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ. ಶ್ರೇಷ್ಠಾಯ ನಮೋ ರುದ್ರಾಯ ನಮಃ. ಕಾಲಾಯ ನಮಃ. ಕಲ ವಿಕರ್ಣಾಯ ನಮೋ. ಬಲ ವಿಕರ್ಣಾಯ ನಮೋ. ಬಲಾಯ ನಮೋ. ಬಲ ಪ್ರಮಥನಾಯ ನಮಃ. ಸರ್ವಭೂತದಮನಾಯ ನಮೋ. ಮನೋನ್ಮನಾಯ ನಮಃ. ಓಂ ಅಘೋರೇಭ್ಯೋ ಥಗೋರೇಭ್ಯೋ ಘೋರಘೋರಧರೇಭ್ಯ ಸರ್ವೇಭ್ಯ ಶರ್ವಸರ್ವೇಭ್ಯೋ ನಮಸ್ತೆ ಸ್ತು ರುದ್ರರೂಪೇಭ್ಯ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ ಬ್ರಹ್ಮಣೋಧಿಪತಿರ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ತ್ರ್ಯಂಬಕ ಮಹಾದೇವ ತ್ರಾಹಿ ಮಾಂ ಕೃಪಯಾ ಶಿವಾಂ ಜನ್ಮ ಮೃತ್ಯು ಜರಾರೋಗೈ ಪೀಡಿತಂ ಕರ್ಮ ಬಂಧನೈ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರಿಗೆ ಬಂದಿದ್ದೇವೆ. ತುಂಬ ವಿಶೇಷವಾಗಿರತಕ್ಕಂತಹ ಶ್ರೀಶೈಲ ಜಗದ್ಗುರು 1108 ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಮಹಾಸ್ವಾಮಿಗಳವರ ಆಡಳಿತಕ್ಕೆ ಒಳಪಟ್ಟಿರತಕ್ಕಂತಹ ವಿಶೇಷವಾದಂತಹ ಕ್ಷೇತ್ರ, ಶಿವಸಹಿತನಾಗಿರತಕ್ಕಂಥ ಲಿಂಗರೂಪಿಯಾಗಿರತಕ್ಕಂತಹ ವೀರಭದ್ರೇಶ್ವರನ ಸನ್ನಿಧಾನ, ಜೊತೆಯಲ್ಲಿ ಭದ್ರಕಾಳಿ ಅಮ್ಮನವರಿದ್ದಾರೆ, ಮಹಾಗಣಪತಿ ಇದ್ದೇ ಇರ್ತಾನೆ, ಇಲ್ಲಿ ನಂದಿಕೇಶ್ವರನೂ ಸಹಿತವಾಗಿದ್ದಾನೆ. ತಾವು ನೋಡ್ತಾ ಇರತಕ್ಕಂಥದ್ದು ಶಿವನ 5 ಮುಖ, ಪಂಚಮುಖ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅನ್ನುವಂಥ 5 ಮುಖಗಳ ದರ್ಶನವನ್ನು ಮಾಡ್ತಾ ಇದ್ದೀರಿ. ಇದು ಗೋಶಾಲೆ, ಈ ಮಠಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಗೋಶಾಲೆ. ಕೆಲವು ಹಸುಗಳೆಲ್ಲವೂ ಸಹಿತವಾಗಿ ಸ್ವಚ್ಛಂದವಾಗಿ ಓಡಾಡ್ತಾ ಇದೆ. ಕೆಲವು ಹಸುಗಳು ಒಳಭಾಗದಲ್ಲಿರ್ತಕ್ಕಂಥದ್ದು ಪೂಜೆಗೆ ಅನುಕೂಲವಾಗಿರತಕ್ಕಂಥದ್ದು, ಪೂಜನೀಯವಾಗಿರತಕ್ಕಂಥ ಹಸುಗಳ ದರ್ಶನವನ್ನು ತಾವು ಇವತ್ತಿನ ದಿವಸ ಮಾಡಿಕೊಳ್ತಾ ಇದ್ದೀರಿ. ಭಾಳ ವಿಶೇಷವಾದಂತಹ ಒಂದು ಪುಣ್ಯಕ್ಷೇತ್ರ ಇದೆ. ಇಲ್ಲೇ ಪಕ್ಕದಲ್ಲಿ ಎಡಭಾಗದಲ್ಲಿ ಕೃಷ್ಣಾ ನದಿ ಹರಿತಾ ಇರ್ತದೆ. ಕೃಷ್ಣೆಯೂ ಸಹಿತವಾಗಿ ಪ್ರತಿ ವರ್ಷವೂ ವೀರಭದ್ರೇಶ್ವರನ ದರ್ಶನಕ್ಕಾಗಿ ಒಳಗೆ ಬರ್ತಾಳೆ ದೇವಸ್ಥಾನದ ಒಳಭಾಗದಕ್ಕೆ. ಜೊತೆಯಲ್ಲಿ ಇಲ್ಲೇ ದೂಧಗಂಗಾ ಅಳುವಂತಹ ಮತ್ತೊಂದು ನದಿ, ದೂಧಗಂಗಾ ಮತ್ತು ಕೃಷ್ಣೆಯರ ಸಂಗಮ ಕ್ಷೇತ್ರ.
ಬಹಳ ಪ್ರಸಿದ್ಧವಾಗಿರತಕ್ಕಂತದ್ದು. ನಾವು ಇಲ್ಲಿ ಎದುರುಭಾಗದಲ್ಲಿ ನೋಡುವಾಗ ಶುಕ್ರನ ಔದುಂಬರ ಕ್ಷೇತ್ರ ಇದೆ, ಔದುಂಬರ ವೃಕ್ಷ. ಎಡಭಾಗದಲ್ಲಿ ಈ ಭಾಗದಲ್ಲಿ ನೋಡುವಾಗ, ಉತ್ತರ ಭಾಗದಲ್ಲಿ ನೋಡುವಾಗ ವಿಶೇಷವಾಗಿರತಕ್ಕಂತಹ ಅರಸು ವೃಕ್ಷ ಇದೆ. ಇದೆಲ್ಲವನ್ನು ನಾವು ನೋಡುವಾಗ ಇದೊಂದು ಅತ್ಯಂತ ಪುಣ್ಯಕ್ಷೇತ್ರ ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಶರಣು ಶರಣು ಪಾಲಾಕ್ಷ, ಶರಣು ಶರಣು ವಿರೂಪಾಕ್ಷ, ಶರಣು ಶರಣು ರಕ್ತಾಕ್ಷ, ಶರಣು ಶರಣು ಋಷಿಕೇಶ, ಶರಣು ಶರಣು ರಕ್ತಾಕ್ಷ, ಶರಣು ಶರಣು ಋಷಿಕೇಶ, ಶರಣು ಶರಣು ವಿಶಾಲಾಕ್ಷ, ಶರಣು ಶರಣು ಮಹಾಪುರುಷ, ಶರಣು ಶರಣು ವಿಶಾಲಾಕ್ಷ, ಶರಣು ಶರಣು ಮಹಾಪುರುಷ, ತ್ರಿದಳ ಬಿಲ್ವ ಪೂಜಿತ ಶಿವನೆ ಶರಣ ಸೇವಿತ, ತ್ರಿದಳ ಬಿಲ್ವ ಪೂಜಿತ ಶಿವನೆ ಶರಣ ಸೇವಿತ, ತ್ರಿದಳ ಬಿಲ್ವ ಪೂಜಿತ ಶಿವನೆ ಶರಣ ಸೇವಿತ, ತ್ರಿದಳ ಬಿಲ್ವ ಪೂಜಿತ ಶಿವನೆ ಶರಣ ಸೇವಿತ.